ಹೃದಯದ ಮತ್ತೆ ಇದು ಮೌಢ್ಯದ ಅನಾವರಣ ಏನ್ ನಿರ್ಧಾರ ಮಾಡಿದ್ರಿ? ವೀಣಾ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ. ಅವಳು ನನ್ನ ಸೊಸೆ ಅಲ್ಲ, ಶತ್ರು. ಶ್ರೀನಿವಾಸನ ಒಂದು ಮಾತು ಕೇಳಬೇಕು ಅಂದ್ಲು. ಹೌದು, ಶ್ರೀನಿವಾಸನ್ ಒಂದು ಮಾತು ಕೇಳಬೇಕು. ಕೇಳದೆ ಆಸ್ತಿ ಮಾರಿದರೆ ಅವನ ಮೇಲೆ ನಂಬಿಕೆ ಇಲ್ಲ ಅಂತಾಗತ್ತಲ್ವಾ? ಅವನ ಮೇಲೆ ನಂಬಿಕೆ ಇಲ್ಲ ಅಂತಾದ ಮೇಲೆ ನಿನ್ನ ಮನೆಗೆ ಬಂದಿರ್ತೀವಿ ಅಂತ ಹೇಗೆ ಹೇಳೋದು? ಕೇಳಿದ್ರೆ ಕಲ್ಲು ಹಾಕ್ತಾನೆ, ಆಸ್ತಿ ಮಾರೋದು ಬೇಡ, ಇಲ್ಲೇ ಕಾಯ್ಕೊಂಡು ಬಿದ್ದೀರಿ ಅಂತಾನೆ. ಆಯಿತು, ಅವನ್ನ ಕೇಳೋದು ಬೇಡ. ಆಮೇಲೆ ನಾವು ನಿನ್ನ ಮನೇಲಿ ಜಾಗ ಕೊಡಯ್ಯ ಅಂದರೆ ಅದಕ್ಕೆ ಬೇಡ ಇದಕ್ಕೆ ಬೇಕಾ ಅಂತ ಅವನು ಕೇಳಲ್ವಾ? ಪೆನ್ಷನ್ ಇದೆ, ಆಸ್ತಿ ಮಾರಿದ್ರಲ್ಲೂ ಉಳಿಯುತ್ತೆ, ಬೇರೆನೇ ಇದ್ರಾಯ್ತು. ಇಲ್ದಿದ್ರೆ ಅವಳು ಹೇಳೋಗಿದ್ದಾಳಲ್ಲ ತ್ರಿಪುರ ಸುಂದರಿ ವೃದ್ಧಾಶ್ರಮ, ಅಲ್ಲಿಗೆ ಸೇರೋಣ ಬಿಡಿ. ಅಲ್ಲಿಗೆ ಏನಾದ ಹಾಗಾಯ್ತು? ಆಸ್ತಿ ಮಾರ್ತಾ ಇರೋದೆ ಅಲ್ಲಿ ಮಕ್ಕಳ ಮನೇಲಿ ಹೋಗಿರೋದಕ್ಕೆ, ಅಲ್ಲೇ ಬೇರೆ ಕೂರೋದಾದ್ರೆ ಇಲ್ಲೇ ಇರಬಹುದಲ್ವಾ? ಸ್ವಯಾರ್ಜಿತ, ಯಾರನ್ನೂ ಕೇಳೋದು ಬೇಡ, ನನ್ಗೆ ಇಷ್ಟ ಬಂದಾಗ ನಾನು ಮಾಡ್ತೀನಿ ಅಂತ ಭಾಷಣ ಬಿಗಿತಿದ್ರಿ. ಕಾನೂನು ಪ್ರಕಾರ ನಾನು ಹೇಳಿದ್ದೆಲ್ಲ ಸತ್ಯ. ಈ ಆಸ್ತಿ ಸ್ವಯಾರ್ಜಿತ, ಇದನ್ನು ಮಾರೋದಕ್ಕೆ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಆದರೆ ಏನು ಮಾಡ್ತೀಯ, ಕಾನೂನು ಬೇರೆ ಬದುಕು ಬೇರೆ, ಇದು ಬದುಕು. ನೋಡು, ಶ್ರೀನಿವಾಸನ ನಾನು ಕರೆಸ್ತೀನಿ, ವಿವರವಾಗಿ ಹೇಳ್ತೀನಿ. ನೋಡಯ್ಯ, ವಯಸ್ಸಾಗಿದೆ, ನಮ್ಮ ಕೈಲಿ ಆಗುತ್ತಿಲ್ಲ, ನಿಮ್ಮ ಮನೆ ಮೂಲೆಯಲ್ಲಿ ಒಂದು ಜಾಗ ಕೊಡು ಅಂತ ಹೇಳ್ತೀನಿ. ಅಂಗಲಾಚಿದ್ರೆ ಅಯ್ಯೋ ಅನ್ನೋದೇ ಕಲ್ಲಾಗಿ ನಿಲ್ಲಕ್ಕೆ ಅವನೇನು ನೀನು ಪೂಜೆ ಮಾಡ್ತಾ ಇರೋ ಶ್ರೀನಿವಾಸನೇನೆ? ಸ್ವಂತ ಮಗ ಎತ್ತ ಆಡಿಸಿದ್ದೀನಿ, ಕೈ ಹಿಡಿದು ನಡೆಸಿದ್ದೀನಿ, ಹೆಗಲ ಮೇಲೆ ಹೊತ್ತು ಪ್ರಪಂಚ ತೋರಿಸಿದ್ದೀನಿ, ಕರ್ಕೊಂಡು ಹೋಗ್ತಾನೆ. ಆಸ್ತಿ 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 ಅಂತ ಹೊಡ್ಕೋತಿದ್ರಿ, ಅರ್ಥ ಆಯ್ತಾ? ಮಕ್ಕಳು ಬೆಳೆದು ನಿಂತ ಮೇಲೆ ಆಸ್ತಿ ಯಾವತ್ತೂ ಸ್ವಂತ ಅಲ್ಲ. ಕರ್ಸಿ ಕರ್ಸಿ, ಜಾತಕದಲ್ಲಿ ಆಯಸ್ಸಿದ್ರೆ ಕಾಯ್ತಾನೆ, ಮುಗ್ದಿದ್ರೆ ಕೊಳ್ಳಿ ಇಡ್ತಾನೆ. ಹಕ್ಕೋ ಒಂದೇ, ಜವಾಬ್ದಾರಿನೂ ಒಂದೇ. ನಿಮ್ಮ ಮಾತಿನ ಅರ್ಥ? ಅವಳು ಹೇಳಿದ್ ಸರಿ ಅಂತಾನ? ಅಲ್ಲಿಗೆ ನಿಮಗೂ ಅನಿಸಿದೆ?
ಮಕ್ಕಳಿಗೆ ತಲುಪಿದ ಕೂಡಲೇ ಫೋನ್ ಮಾಡಕ್ ಹೇಳಿದ್ದೀನಿ. ಹದಿನೈದು ದಿವಸದಿಂದ ಆಫೀಸ್ ಕೆಲಸದ ಕಡೆ ಸಮಯ ಕೊಡಕ್ಕಾಗಿಲ್ಲ. ಹೊರಗಡೆ ಕೆಲಸ ನಾನು ನೋಡ್ಕೋತೀನಿ, ಆಫೀಸ್ ಕೆಲಸ ನೀನು ನೋಡ್ಕೋ. ಗುಡ್ ನೈಟ್. ಏನ್ ಮನುಷ್ಯರೇ ನೀವು? ಬಂದ್ರಿ, ಡೈನಿಂಗ್ ಟೇಬಲ್ ಮುಂದೆ ಕೂತ್ರಿ, ಹೊಟ್ಟೆ ತುಂಬಾ ಊಟ ಮಾಡಿದ್ರಿ, ಆಮೇಲೆ ಕೆಲಸ ಆಫೀಸು ಗುಡ್ ನೈಟ್ ಅಷ್ಟೇನಾ? ಬಾಯಿ ಮಾತಿಗಾದ್ರೂ ಒಂದು ಪ್ರಶ್ನೆ, ನಿಂದು ಊಟ ಆಯ್ತಾ ಅಂತ ಕೇಳಬಾರ್ದ? ಸಾರಿ, ಆಯ್ತಾ ಊಟ ಆಯ್ತಾ? ಇಲ್ಲ, ಇವತ್ತ್ಯಾಕೋ ಮನಸ್ಸಿಲ್ಲ. ಫೈನ್, ಇಟ್ಸ್ ಓಕೆ, ಫೈನ್, ಗುಡ್ ನೈಟ್. ಅಷ್ಟೇನಾ? ಯಾಕೆ ಊಟ ಮಾಡಲಿಲ್ಲ ಕೇಳಬಾರ್ದ? ಒಂದೇ ಒಂದು ಪ್ರಶ್ನೆ ಅಲ್ವಾ? ದಟ್ ಇಸ್ ಆಲ್ಸೋ ಕರೆಕ್ಟ್. ಯಾಕೆ ಊಟ ಮಾಡಲಿಲ್ಲ? ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ವರ್ಷ ಕೆಟ್ಟದಾಗಿ ಬೈದ್ಲು. ಏನಂತಳ್ ಗೊತ್ತಾ? ನನಗೆ ಸ್ವತಂತ್ರ ಬದುಕಬೇಕಂತೆ. 24 ಗಂಟೆ 365 ದಿನನೂ ಟೂರು, ರೆಸಾರ್ಟು, ಪಾರ್ಟಿ ಅಂತ ಕಾಲ ಕಳಿತೀರಂತೆ. ಬರೋ ಸ್ನೇಹಿತರು ಕ್ಲೈಂಟ್ಸ್ಗಳೆದ್ರು ವೈನ್ ಗ್ಲಾಸ್ ಇಟ್ಕೊಂಡು ಕಣ್ಣು ಕುಕ್ಕೋ ಬೆಳಕಲ್ಲಿ ಬಳಕೋ ಆಸೆನಂತೆ. ಅದನ್ನ ಅವಳು ಎದುರು ಮಾಡೋದಕ್ಕೆ ಸಂಕೋಚನಂತೆ, ನಾಚಿಕೆನಂತೆ. ಅದಕ್ಕೆ ಅವಳನ್ನ ಬೋರ್ಡಿಂಗಿಗೆ ದಬ್ತೀನಂತೆ. ಶಿ ಕಾಲ್ಸ್ ಮೀ ಎ ಫ್ಲರ್ಟ್. ನಾನು ಚಲ್ ಚಲ್ಲಾಗಿ ಆಡ್ತೀನಂತೆ. ಎಷ್ಟು ಹರಟಾಯ್ತು ಗೊತ್ತಾ? ಅವಳು ಇನ್ನೂ ಮಗು, ಅವಳಿಗೆ ಗೊತ್ತಾಗಲ್ಲ. ವಯಸ್ಸು ಎಷ್ಟು ಹೇಳು? ಇನ್ನೂ 16-17 ಅಲ್ವಾ? ಐ ಫೆಲ್ಟ್ ಸೋ ಬ್ಯಾಡ್. ಎಷ್ಟು ದುಃಖ ಆಯ್ತು ಗೊತ್ತಾ? ಡೋಂಟ್ ಟೇಕ್ ಹರ್ ಸೀರಿಯಸ್ಲಿ. ಅವಳನ್ನ ಅಷ್ಟು ಸೀರಿಯಸ್ ಆಗಿ ತಗೋಬೇಡ. ಅವಳು ವಯಸ್ಸೇ ಅಂತದ್ದು. ಎಲ್ಲ ಅರ್ಥ ಆಗುತ್ತೆ, ಸುತ್ತ ನಡೆಯೋದು ಸಂಪೂರ್ಣ ಅರ್ಥ ಆಗುತ್ತೆ. ಆದ್ರೆ ಮೆಚುರಿಟಿ ಇಲ್ಲ. ಯಾವುದನ್ನ ಹೇಳಬೇಕು, ಯಾವುದನ್ನ ಹೇಳಬಾರ್ದು ಗೊತ್ತಾಗಲ್ಲ. ಮನ್ಸಿಗೆ ತೋಚಿದ ಸತ್ಯನ ರಾಚ್ಬಿಡ್ತಾರೆ. ನಾವು ಮೆಚುರಿಟಿ ಇರೋರು, ಅದನ್ನೆಲ್ಲ ಗಮನಿಸಬಾರ್ದು. ಕಿವಿಗೆ ಬೀಳೇ ಇಲ್ಲ, ನಮಗೆ ಅರ್ಥ ಆಗ್ಲೇ ಇಲ್ಲ ಅನ್ನೋ ಹಾಗೆ ಬದುಕಬೇಕು. ಗುಡ್ ನೈಟ್. ಏನು, ಏನ್ ನಿಮ್ ಮಾತಿನ ಅರ್ಥ? ಅವಳು ಹೇಳಿದ್ ಸರಿ ಅಂತನಾ? ಅಲ್ಲಿಗೆ ನಿಮಗೂ ಅನಿಸಿದೆ? ಹೌದು, ನಾನು ಹಾಗೆ. ನನಗೆ ಸ್ವಾತಂತ್ರ್ಯ ಬೇಕು. ಗಂಡ ಮಕ್ಕಳು ಈ ಬಂಧನದಿಂದ ಮುಕ್ತಳಾಗಿ ಬದುಕೋದಿಕ್ ಇಷ್ಟಪಡ್ತೀನಿ. ಯಾಕೆ ಬೇಡ? ಬುದ್ಧಿ ಇದೆ, ರೂಪ ಇದೆ, ಅಂಕೆಲ್ಲಿಟ್ಟು ಕಡವಣ ಹಾಕೋ ಚೈತನ್ಯ ಸುತ್ತಲಿನ ಗಂಡಸರಿಗಿಲ್ಲ. ಅಲಂಕಾರ ಮಾಡ್ಕೋಬೇಕು ಅನ್ಸುತ್ತೆ, ಮಾಡ್ಕೋತೀನಿ. ಬಳುಕಬೇಕು ಅನ್ಸುತ್ತೆ, ಬಳುಕ್ತೀನಿ.
ಹಿತ್ತಲಿನ ಗಂಡಸರನ್ನ ಮರಳು ಮಾಡಬೇಕು ಅನ್ಸುತ್ತೆ. ಮರಳು ಮಾಡ್ತೀನಿ. ಸಾರಿ, ಗೊತ್ತಾಗಲಿಲ್ಲ ನನಗೆ. ಆದ್ರೆ ಅವಳು ಅಂದಿದ್ದು ಸತ್ಯ ಅಲ್ವಾ? ಏನ್ ಮನುಷ್ಯ ರೀ ನೀವು? ದುಃಖ ತೊಡ್ಕೋತಿದ್ದೀನಿ, ಸಮಾಧಾನ ಮಾಡ್ತೀರಂತ ಅಪೇಕ್ಷಿಸಿದ್ರೆ ನೀವು ಒಂದ್ ಮಾತಾಡಿ ದುಃಖ ಕೊಟ್ಟು ಚಟ ತೀರ್ಸ್ಕೊತಿದ್ದೀರ. ಗುಡ್ ನೈಟ್ ಪ್ಲೀಸ್. ಯಾರ್ರಿ ಅದು ಹೆಸರಿಟ್ ಕೇಳ್ತಾ ಇರೋದು? ಅವರು ಆರೋಗ್ಯ ಇಲಾಖೆ ಕಾರ್ಯದರ್ಶಿ. ನಾನು ಸಾರಿ, ಅವರಿಲ್ಲ. ಏನು ಮೀನಮೇಷ ಎಣಿಸ್ತಿದ್ದೀರಾ? ಫೋನ್ ಮಾಡಬೇಕು ಶ್ರೀನಿವಾಸಂಗ್ ತಾನೆ. ಮಾಡಿ. ಎದ್ದಿರ್ತಾನ? ಈಗಾಗಲೇ ಬೆಳಿಗ್ಗೆ 9 ಆಫೀಸ್ಗೆ ಹೋಗೋ ತರ ತುರಿ ಇರ್ತಾನೇನೋ. ಈಗ ಬೇಡ, ಡಿಸ್ಟರ್ಬ್ ಆಗತ್ತೆ. ಸಂಜೆ ಮಾಡ್ಲಾ? ಸಂಜೆ ಅವನು ಮನೆಗೆ ಬರೋದು ಲೇಟೋ ಏನೋ. ಈ ಕಾರ್ಯಕ್ರಮನ ಭಾನುವಾರ ಇಟ್ಕೊಂಡ್ರೆ ಹಾಗೆ? ನಿಮ್ಮ ಆಸ್ತಿ ನೀವು ಮಾರ್ತಿದ್ದೀರಿ, ಅದನ್ನ ಹೇಳಕ್ ಇಷ್ಟೊಂದು ಕಣೀನ? ಫೋನ್ ಮಾಡಿ ಹೇಳ್ರಿ. ಅದ್ಯಾಕಷ್ಟು ಗೊಂದಲ? ನಾನು ಫೋನ್ ಮಾಡಿ ಹೇಳಲಾ? ಇಲ್ಲ, ನಾನೇ ಮಾಡ್ತೀನಿ. ನಿನಗೆ ಅರ್ಥವಾಗಲ್ವೇ? ಬೆಳೆದ ಮಕ್ಕಳ ಹತ್ರ ಹುಷಾರಾಗಿ ವರ್ತಿಸಬೇಕು. ಯಾರು ನೋಡೋ? ಇಲ್ಲ ಅಂತ ಹೇಳೋ. ಲೇಟ್ ಆಯ್ತು ಆಫೀಸ್ಗೆ. ಎತ್ತಿಲ್ಲ, ಮನೇಲಿ ಯಾರು ಇಲ್ಲ ಅಂತ ಕಾಣುತ್ತೆ. ಇಟ್ಬಿಡ್ಲಾ? ಯಾರು?
ಇಲ್ವಾ ಶ್ರೀನಿವಾಸ? ಇಲ್ವಾ? ಯಾರ್ರಿ ಅದು ಹೆಸರಿಟ್ಟು ಕೇಳ್ತಾ ಇರೋದು? ಅವರು ಆರೋಗ್ಯ ಇಲಾಖೆ ಕಾರ್ಯದರ್ಶಿ. ನಾನು ಸಾರಿ. ಅವರಿಲ್ಲ. ಅದು ಯಾರೋ ಶ್ರೀನಿವಾಸ ಇಲ್ವಾ ಅಂತಾನೆ, ಏಕ್ ವಚನ ಬೇರೆ, ಸ್ವಲ್ಪನೂ ಮರ್ಯಾದೆ ಇಲ್ಲ. ಏನಂತೆ? ಇಲ್ವಂತ. ದಿನ ರಾತ್ರಿ ಅವನ್ ಮಲ್ಗದೆ 12 ಗಂಟೆ ದಾಟಿದ್ಮೇಲೆ ಇಷ್ಟ ಬೇಗ ಎಲ್ಲಿ ಹೋಗಿರ್ತಾನೆ? ಕಥೆ ಕೊಡಿ. ಇಲ್ಲಿ ಸ್ವಾತಿನ ಫೋನ್ ತಗೊಂಡಿದ್ದು ಅಪ್ಪಟ ಸುಳ್ಳು, ಬಿಟ್ರೆ ಕೈ ಎಣ್ಣೆನ ಜೇನು ಅಂತ ನೆಕ್ಕಿಸ್ಬಿಡ್ತಾಳೆ. ಕೊಡಿ ಇಲ್ಲಿ. ಅವ್ರಿಲ್ಲ. ನಾನು ಕಣೆ ನಿಮ್ಮತ್ತೆ. ಕೊಡು ಅವನಿಗೆ ಫೋನು, ಇವ್ರೇನೋ ಮಾತಾಡ್ತಾರಂತೆ. ನೀವಾ? ಹೇಗಿದ್ದೀರಿ ಅತ್ತೆ? ರೀ ನಿಮ್ಮಮ್ಮ. ಈಗಷ್ಟೇ ಫೋನ್ ಮಾಡಿದ್ ಮಾವನ ಗೊತ್ತಾಗ್ಲಿಲ್ಲ. ಅವ್ರು ಬಿಡು, ಮೂರ್ ಹೇಳಿದ್ರೆ ಆರ್ ನುಂಗ್ತಾರೆ. ಕೊಡು ಅವನಿಗೆ ಫೋನು, ತಗೊಳ್ಳಿ. ಹೇಳಮ್ಮ. ಶ್ರೀನಿವಾಸ, ನಾನು. ಅಪ್ಪ. ಮುಕುಂದನ ಹೆಂಡತಿ ಊರಿಗೆ ಬಂದಿದ್ಲು. ಏನಂತೆ, ಮೈಯೆಲ್ಲ ಸಾಲವಂತ, ಹಣ ಕೊಡಿ ಅಂತಾರೆ, ಆಸ್ತಿ ಮಾರಬೇಕು. ಅದಾ? ಹ್ಞೂ. ಎಲ್ಲ ಇಡ್ತಾ ಹೋಗ್ತಾರೆ, ನೀನು ಕಳಿತೀನಿ ಅಂತೀಯಲ್ಲಪ್ಪ. ಕಾಲ ಹೋಗ್ತಾ ಹೋಗ್ತಾ ಬಹಳ ಕಷ್ಟ. ಹೌದು. ನಿರ್ಧಾರವಾಯ್ತಾ? ಇಲ್ಲ, ಇನ್ನೂ ನಿರ್ಧಾರವಾಗಿಲ್ಲ. ನಿನ್ನೊಂದು ಮಾತು ಕೇಳೋಣ ಅಂತ. ನಾನು ಬಂದು ಮಾತಾಡ್ತೀನಿ ಅಪ್ಪ. ಏನಂತೆ? ಏನ್ ಹೇಳ್ದ? ಏನಂತ ಹೇಳ್ರಿ. ಬಂದು ಮಾತಾಡ್ತೀನಿ ಅಂತಾನೆ. ಇಲ್ಲಿ ನಾವು ಅಡ್ವಾನ್ಸ್ ತಗೊಂಡಾಯ್ತು. ಅವನೇನಂತೆ ಬಂದು ಮಾತಾಡೋದು? ನಿಮ್ಮ ಆಸ್ತಿ ನೀವು ಮಾರ್ತಾ ಇದ್ದೀರಾ, ಅವನೇನ್ ಕೇಳೋದು? ನಾನ್ ಹೇಳ್ತೀನಿ, ಕೊಡಿ ಇಲ್ಲಿ. ಇದು ಅಮ್ಮ. ದಬಾಯಿಸ್ತಾರೆ. ನೀನೇನೋ ಬಂದು ಮಾತಾಡೋದು, ನಮ್ಮ ಆಸ್ತಿ ನಾವು ಮಾರ್ತೀವಿ ಅಂತಾರೆ. ನಾನಿಲ್ಲ ಅನ್ನು, ಹೊರಟೋದೇನು? ನೀನೇನೋ ಬಂದು ಮಾತಾಡೋದು ಸಂಭಾವಿತ. ಇವ್ರ ಸ್ವಯಾರ್ಜಿತ ಆಸ್ತಿ, ಇವ್ರು ಮಾರ್ತಾರೆ. ಹೇಳ್ಬೇಕೊಂದ್ ಮಾತು ಹೇಳಾಯ್ತು. ಅಹಂಕಾರ ನಿನಗೆ? ಫೋನಲ್ಲಿ ಒಂದು ಶಬ್ದ ಹೂ ಅಂದ್ರೆ ಗಂಟು ಸವಿಯುತ್ತಾ? ಅತ್ತೆ ನಾನು ಅವ್ರು ಹೊರಟ್ರು. ಎಲ್ಲ ಕಡೆನೂ ಇದೇ ಸಮಸ್ಯೆ ಅತ್ತೆ. ವಯಸ್ಸಾದವರು ಆಸ್ತಿ ಮಾರ್ತೀನಿ ಅಂತಾರೆ, ಮಕ್ಕಳು ಬೇಡ ಅಂತಾರೆ. ನಮ್ಮ ಅಪ್ಪನೂ ಹೀಗೆ ಹಠ ಹಿಡಿದು ಕೂತಿದ್ರು, ಮಾರ್ತೀನಿ ಮಾರ್ತೀನಿ ಅಂತ. ನಾನು ಹೇಳ್ದೆ ಮಗನಿಗೂ ಒಂದು ಮಾತು ಹೇಳು ಅಂತ. ಅವರದ್ದು ಇದೇ ರಾಗ, ಆಸ್ತಿ ಸ್ವಯಾರ್ಜಿತ, ಅವನ್ನೇನು ಕೇಳೋದು? ಗಂಡಸ್ರಿಗೆ ಎಲ್ಲಿ ಗೊತ್ತಾಗತ್ತೆ ಅತ್ತೆ ಸೂಕ್ಷ್ಮಗಳು?
ನಾವು ಹೆಂಗಸರು ತಿಳ್ಕೋಬೇಕು. ನಾನಂದೆ ಆಸ್ತಿ ಮಾರೋದೇನೋ ಸರಿ, ನಂತರ ಮಗನ ಮುಂದೆನೆ ಹೋಗಿ ದೈನಾಸಿ ನಿಲ್ಲಬೇಕು, ಆಗ ಅವನ್ ಸೆಟ್ಕೊಂಡ್ರೆ ಸಮಸ್ಯೆ ಅಲ್ವಾ? ಅತ್ತೆ ಕೇಳಿಸ್ತಾ ಇದೆಯಾ? ನಾನಂದದ್ದು ಸರಿಯಲ್ವಾ? ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ನಮ್ಮದು ಅಂತ ಏನು ಉಳಿಯತ್ತೆ ಹೇಳಿ? ನಮ್ಮ ಆಸ್ತಿ ಅವರ ಆಸ್ತಿ, ನಾವು ಬರೀ ಜವಾಬ್ದಾರಿ ಅಲ್ವಾ? ಇಡ್ಲಾ? ವಯಸ್ಸಾಯ್ತೆ, ಮಾತು ಕಮ್ಮಿ ಮಾಡು. ತುಟಿ ಬಿಗಿ ಹಿಡಿದ್ರೆ ಕೇಳೋದು ಕಮ್ಮಿ ಇರುತ್ತೆ, ಮನಸ್ಸಿಗೆ ಸುಖ. ಪುಟಗಟ್ಟಲೆ ಮಾತಾಡ್ತೀಯ, ಪುಸ್ತಕಗಟ್ಟಲೆ ಕೇಳಬೇಕಾಗತ್ತೆ.